ಅದು ಯೋಗೇಶ್ವರದು ಅಂತ ಅಲ್ಲ, ಅದು ಯೋಗೇಶ್ವರ ಹೆಸರಲ್ಲಿ ಈಗ ವಿಶ್ವನಾಥ್ದು ಲೇಬಲ್ ಚೇಂಜ್ ಆಗ್ತಿತ್ತು ಅಷ್ಟರಲ್ಲೇ ಅದು ಸಿಕ್ಕಿದೆ ಅಷ್ಟೇ. ಈ ಅಕ್ರಮಗಳಿಗೆ ಉಪಚುನಾವಣೆ ಬಿ ಜೆ ಪಿ ಯಾವ ರೀತಿಯ ಪ್ರಿಪ್ರೇಷನ್ ಆಗಿದೆ ಅನ್ನೋದು ನೋಡಿ, ಸಿ ಉದ್ದೇಶ ನೋಡಿ, ಅವ್ರ ಉದ್ದೇಶನೇ ದುರುದ್ದೇಶ ಕೂಡಿರೋಂಥದ್ದು. ಇದು ಕಾನೂನಾತ್ಮಕವಾಗಿ ಕೂಡ ಹೋರಾಟ ಮಾಡೋದಕ್ಕೆ ಈಗಾಗಲೇ ಸಾಹೇಬ್ರ ಹತ್ರ ಮಾತಾಡಿದ್ದೀನಿ, ಕೆ ಪಿ ಸಿ ಸಿ ಅದ್ರ ಬಗ್ಗೆ ಜವಾಬ್ದಾರಿ ತಗೋತದೆ ಈಗಾಗಲೇ ಮಾತಾಡಿದ್ದಾರೆ. ಈ ಅಕ್ರಮದಲ್ಲಿ ವಿಶ್ವನಾಥ್ ಅವರು ಕೂಡ ಶಾಮೀಲಾಗಿದ್ದಾರೆ ಎಂದು ನನ್ನ ಭಾವನೆಯಾಗಿದೆ. ಸೂರ್ಯಚಂದ್ರರಿಗೆ ಒಂದೇ ಒಂದು ಎಷ್ಟು ಸತ್ಯನೋ ಆ ರೀತಿ ದೇವರಾಜರಸ ಒಬ್ಬರೇ ಸುಲಭ ಅಲ್ಲ. ಇವತ್ತು ಅಂದಿನ ದೇವರಾಜರಸು ಇಂದು ಪ್ರಸ್ತುತ, ಆಮೇಲೆ ಅವರ ಕೊಟ್ಟಂಥ ಕಾರ್ಯಕ್ರಮ ಈಗ ಸ್ವರ್ಗಸ್ಥರಾದರೂ ಕೂಡ ಅವ್ರನ್ನ ಇನ್ನೂ ಯಾಕೆ ನೆನೆಸ್ತಾ ಇದ್ದೀವಿ? ಮೋದಿನ ಆಗಲೇ 5 ವರ್ಷದಲ್ಲಿ ಮರಿತಂಥ ದಿನಗಳು ಬರ್ತಾ ಇದೆ. ಅವ್ರು ಮಾಡಿದ ಅನಾಹುತಗಳು ಅದು ಮುಂದೆ ಬರ್ತದೆ ಬಿಡಿ. ಅದು ಮೋದಿ ಬಗೆಗೂ ತಾಲೂಕು ವಿಚಾರಕ್ಕೂ ಅರಸುಗೆ ಇನ್ನೊಬ್ಬ ಅರಸು ಯಾರೂ ಕಂಪೇರ್ ಮಾಡೋಂಗಿಲ್ಲ. ಈಗ ನಾವು ಸಿದ್ದರಾಮಯ್ಯನವರಾದರೂ ಅರಸು ಅಂತಾರಲ್ಲ, ಇಲ್ಲ, ಅವರ ಸಾಮಾಜಿಕ ನ್ಯಾಯದ ಹೆಜ್ಜೆಗಳಲ್ಲಿ ಇವರು ಅಂಬೆಗಾಲು ಇಡ್ತಿರೋರು ಅಂತ ನಾವು ಹೇಳೋಂಥದ್ದು.